ಸ್ವಾಗತ. ಇವತ್ತು ನೀವು ತಮ್ಮನೇಲಿ ನೋಡಿರೋ ಹಾಗೆ ಈ ಕಾರ್ಟೂನ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಒಂದು ಸೂಪರ್ ಆಗಿರೋ, ಎಲ್ಲರದು ಯೂಸ್ಫುಲ್ ಆಗೋ, ಈಸಿ ಆಗಿರೋ ಹೋಮ್ ಡೆಕೋರ್ ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ಇದು ಕಾರ್ಡ್ಬೋರ್ಡ್ ಬಾಕ್ಸು, ಪ್ಯಾಕಿಂಗಲ್ಲಿ ಬರುತ್ತಲ್ಲ ಆ ಥರ ಬಾಕ್ಸ್ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಯಾವ ಬಾಕ್ಸ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ಈ ಥರ ಸೈಡ್ಸ್ ಎಲ್ಲ ಬೇಕಾಗೋದಿಲ್ಲ. ಸೊ ಹಾಗಾಗಿ ನಾನೆಲ್ಲ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಬರೀ ನೋಡಿ ಈ ಥರ ಬೇಸ್ ಬೇಕಾಗುತ್ತೆ. ಈ ಥರ ಬೇಸ್ನ ನೀಟಾಗಿ ಎಲ್ಲ ಸೈಡ್ಸು ಕಟ್ ಮಾಡ್ಕೊಂಡಾದ್ಮೇಲೆ ಮಧ್ಯಕ್ಕೆ ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆಲ್ಲ ಸ್ಟಿಕ್ಕರಿಂಗ್ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪೇಪರ್ ಲೇಯರು ತೆಗಿಬೇಕಾಗುತ್ತೆ, ಅದು ಈಸಿಯಾಗಿ ಬರೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ವಾಟರ್ ಸ್ಪ್ರೇ ಮಾಡಿಕೊಂಡೆ. ಸೊ ದಟ್ ವಾಟರ್ ಸ್ಪ್ರೇ ಮಾಡಿದ ತಕ್ಷಣ ಅದು ಮೇಲುಗಡೆ ತಿನ್ನಾಗಿರೋ ಪೇಪರ್ ಲೇಯರ್ ಇರುತ್ತಲ್ಲ ಅದು ಈಸಿಯಾಗಿ ರಿಮೂವ್ ಆಗುತ್ತೆ, ಕಷ್ಟನೇ ಪಡೋಂಗಿಲ್ಲ. ಸ್ವಲ್ಪ ನೆನ ಮೇಲೆ ನೋಡಿ, ನೀವು ನೋಡ್ತಾ ಇರೋ ಹಾಗೆ ಎಷ್ಟು ಈಸಿಯಾಗಿ ರಿಮೂವ್ ಆಗ್ತಾ ಇದೆ. ಅದು ಒಂದು ಸ್ವಲ್ಪ ನೆನ್ದಂಗೆ ರಿಮೂವ್ ಆಗುತ್ತೆ. ಕೆಳಗಡೆ ಶೀಟ್ಗೇನು ಡ್ಯಾಮೇಜ್ ಆಗೋದಿಲ್ಲ, ಬರೀ ಮೇಲುಗಡೆ ಲೇಯರ್ ದಪ್ಪ ಇರುತ್ತಲ್ಲ ಅದ್ರ ಮೇಲೆ ಮಾತ್ರ ಈ ಥರ ವಾಟರ್ ಸ್ಪ್ರೇ ಮಾಡಿಕೊಂಡು ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫುಲ್ಲು ನಾನು ರಿಮೂವ್ ಮಾಡಿಕೊಂಡೆ. ರಿಮೂವ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಕಲರ್ ಇಷ್ಟ ಬರುತ್ತೋ ಆ ಕಲರ್ ನೀವು ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಗೋಲ್ಡ್ ಕಲರ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಗೋಲ್ಡ್ ಕಲರ್ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ, ನಿಮಗೆ ಬೇರೆ ಯಾವುದಾದ್ರೂ ವಿತ್ ಕಲರ್ ಇಷ್ಟ ಇದ್ದರೆ, ಸ್ವಲ್ಪ ಬ್ಲ್ಯಾಕ್ ಇಷ್ಟ ಇದ್ದರೆ, ಇಲ್ಲ ವೈಟ್ ಇಷ್ಟ ಇದ್ದರೂ ನೀವು ಮಾಡ್ಕೊಬೋದು. ಬಟ್ ನಂಗೆ ಒಂದು ಸ್ವಲ್ಪ ಗೋಲ್ಡನ್ ಕಲರೇ ಬೇಕಾಗಿದ್ದರಿಂದ ನಾನು ಗೋಲ್ಡನ್ ಕಲರಲ್ಲೇ ಈ ಶೀಟ್ ಏನು ರಿಮೂವ್ ಮಾಡ್ಕೊಂಡಿದ್ದಲ್ಲ ಫಸ್ಟ್ ಲೇಯರು, ಅದ್ರ ಮೇಲೆ ಈ ಥರ ಲೈನ್ಸ್ ಇರುತ್ತಲ್ಲ ಅದ್ರ ಮೇಲೆ ನೀಟಾಗಿ ಗೋಲ್ಡನ್ ಕಲರ್ ಪೇಂಟ್ ಮಾಡ್ಕೊತಾ ಇದ್ದೀನಿ. ಫುಲ್ ಎಲ್ಲ ಪೇಂಟ್ ಆದಮೇಲೆ ನನಗೆ ಎಷ್ಟು ಸೈಜ್ ಬೇಕು ನೋಡ್ಕೊಂಡಿದ್ದೆ. ಆ ಸೈಜ್ನ ನೀಟಾಗಿ ಕಟ್ ಮಾಡಿಕೊಂಡು ಮಾಸ್ಕಿಂಗ್ ಟೇಪ್ ಅಥವಾ ಸೆಲ್ಲೋ ಟೇಪ್ ಬರುತ್ತಲ್ಲ ಅದನ್ನು ಒಂದು ಎಡ್ಜಿನ ಅರ್ಧ ಭಾಗಕ್ಕೆ ಸ್ಟಿಕ್ ಮಾಡ್ಕೊಳ್ಳಿ. ಸೊ ದಟ್ ಇನ್ನೊಂದು ಎಡ್ಜು ಅದಕ್ಕೆ ಜಾಯಿನ್ ಮಾಡಿರ್ತಾರೆ. ನೋಡಿ ಈ ಥರ ನಮಗೆ ಒಂದು ಬೇಸ್ ಕ್ರಿಯೇಟ್ ಆಗುತ್ತೆ, ಬ್ಯಾಸ್ಕೆಟ್ ಅಥವಾ ಬಾಕ್ಸ್ ಥರ ಕ್ರಿಯೇಟ್ ಆಗುತ್ತೆ. ಅದನ್ನು ಏನಕ್ಕೆ ಮಾಡಿದೆ ಅಂದರೆ ನಿಮಗೆ ಗೊತ್ತಾಯಿತು ಅಂತ ಅನ್ಕೊತಾ ಇದ್ದೀನಿ. ನೋಡಿ ನಾನು ಅದನ್ನು ಪ್ಲ್ಯಾಂಟರ್ ಹೋಲ್ಡರ್ ಮಾಡೋದಕ್ಕೆ ಮಾಡಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಯಾರಿಗಾದರೂ ಗೊತ್ತಾಗುತ್ತಾ? ದೂರದಿಂದ ಅಂತೂ ಗೊತ್ತಾಗಲ್ಲ, ಮುಟ್ಟಂತೂ ಯಾರು ನೋಡೋದಿಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಅಷ್ಟು ಸ್ಟಡಿಯಾಗೇ ಇರುತ್ತೆ ಅದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆ DIY ಜೊತೆ ಸ್ವಲ್ಪ ಕಾರ್ನರ್ ಸೆಟಪ್ ಮಾಡಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಸಣ್ಣದು ಹ್ಯಾಂಗಿಂಗ್ ಕ್ಲಿಪ್ ಇರುತ್ತಲ್ಲ ಅದು ಗೋಡೆ ಮೇಲೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಸೊ ದಟ್ ನನಗೆ ಬ್ಲೂ ಕಲರು ಗೋಲ್ಡನ್ ಕಲರ್ ಥೀಮ್ ಇಟ್ಕೊಂಡಿದ್ದರಿಂದ ಬ್ಲೂ ಕಲರ್ದು ವಾಲ್ ಹ್ಯಾಂಗಿಂಗು, ಬೋಹೋ ವಾಲ್ ಹ್ಯಾಂಗಿಂಗು ಇದು ನಿಮಗೆ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಹೇಗೆ ಮಾಡಿದೆ ಅಂತ. ಅದನ್ನು ಹ್ಯಾಂಗ್ ಮಾಡಿ ಕಾರ್ನರ್ ಒಂದು ಬ್ಲೂ ಪ್ಲ್ಯಾಂಟರ್ ಹಾಕಿದೆ. ಸೂಪರಾಗಿರೋ ಮನೇಲಿ ಒಂದು ಈಸಿಯಾಗಿ ಮನೇಲಿರೋ ಥಿಂಗ್ಸಲ್ಲಿ, ಅದು ವೇಸ್ಟ್ ಥಿಂಗ್ಸಲ್ಲಿ, ಮೇಜರ್ಲಿ ವೇಸ್ಟ್ ಥಿಂಗ್ಸಲ್ಲೇ ಮಾಡಿರೋ ಒಂದು ಕಾರ್ನರ್ ಸೆಟಪ್ಪು ಹೋಮ್ ಡೆಕೋರು ರೆಡಿ ಆಯಿತು. ನಾನು ಮಾಡೋ DIYಸು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಸೊ ದಟ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು TV ವಾಲ್ ಯೂನಿಟ್ನ ಮೇಜರ್ ಕಾನ್ಸೆಪ್ಟು ಕವರ್ ಮಾಡೋಣ ಅಂತ ತೊಗೊಂಡಿದ್ದಿದ್ದರಿಂದ ಈ ಕಡೆ ವಾಲ್ಗೂ ಒಂದು ಹ್ಯಾಂಗಿಂಗ್ ಪ್ಲ್ಯಾಂಟರ್ನ ಈ ಥರ ಹ್ಯಾಂಗ್ ಮಾಡಿದ್ದೀನಿ. ಸೊ ದಟ್ ಎರಡು ಬ್ಯಾಲೆನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ
ಕೆಳಗಡೆ ಒಂದು ಪ್ಲಾಂಟರ್ ಸ್ಟ್ಯಾಂಡ್ ಥರ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಸ್ಟೂಲ್ ಬರುತ್ತಲ್ಲ ಅದ್ರ ಮೇಲೆ ಈ ಥರ ಕ್ರಿಯೇಟ್ ಮಾಡ್ತಿದ್ದು ಒಂದು ಪ್ಲಾಂಟರ್ ಇಡ್ತಾ ಇದ್ದೀನಿ. ಇದು DIY ನೀವೆಲ್ಲ ನೋಡಿದ್ದೀರಾ ಅನ್ಸುತ್ತೆ. ಈ ಪ್ಲಾಂಟರ್ ಹೋಲ್ಡರು ನಾನು ವೇಸ್ಟ್ ವಸ್ತುವಿಂದನೇ ಮಾಡಿದ್ದು. ಹಾಗೆ ನನಗೆ ವೈಫೈ ಮತ್ತು ವೈರು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮನೇಲಿ ಇದ್ದಿದ್ದು ಪಿಂಗಾಣಿದು ಜಾರ್ ಬರುತ್ತಲ್ಲ ಅದಾದರೂ ಆಗ್ಬೋದು, ಇಲ್ಲ ಯಾವುದಾದ್ರು ಪ್ಲಾಂಟರ್ ಥರ ಇದ್ದರೂ ಆಗ್ಬೋದು, ಇಲ್ಲ ಅದು ಇಲ್ಲ ಅಂದರೆ ಒಂದು ಗಾಜಿನ ಬಾಟ್ಲಲ್ಲಿ ಈ ಥರ ನೀರು ಹಾಕ್ಬಿಟ್ಟು ಅದರೊಳಗೆ ನಿಮ್ಗೆ ಯಾವುದಾದ್ರು ಪ್ಲಾಂಟ್ ಕಟ್ಟಿಂಗ್ಸ್ ಇರುತ್ತಲ್ಲ, ನಾನಿಲ್ಲಿ ಮಣಿ ಪ್ಲಾಂಟು ಮತ್ತು ಮಾನ್ಸ್ಟರ್ ಪ್ಲಾಂಟು ಮತ್ತು ಇನ್ನೊಂದು ಆಟ್ಲಿಕ್ ಪ್ಲಾಂಟ್ನ ಮೂರು ಸೇರಿಸಿ ಈ ಥರ ಇಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ವೈರಿಂಗ್ ಮತ್ತು ವೈಫೈ ಇಟ್ಟಿರೋದು ಅದೆಲ್ಲ ಅವಾಯ್ಡ್ ಆಗುತ್ತೆ. ನೀವು ಈ ಥರ ಹ್ಯಾಕ್ನ ಟ್ರೈ ಮಾಡಿ, ಸೊ ದಟ್ ಮನೇಲಿ ಒಂದು ಸ್ವಲ್ಪ ನಮ್ಗೆ ಏನು ಬೇಡವೋ ಅದೊಂದು ಸ್ವಲ್ಪ ಅವಾಯ್ಡ್ ಮಾಡ್ದಂಗಾಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ನಾವೇ ಮನೇಲಿ ಮಾಡಿ ಡೆಕೋರು ರೆಡಿ ಆಯಿತು.